ಇವತ್ತು ಪಿಜಿ ಅಬ್ದುಲ್ ಕಲಾಂ ಟ್ರಸ್ಟ್ ಕಡೆಯಿಂದ ರಾಷನ್ ಹಂಚ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಆರ್ ಅಬ್ದುಲ್ಲಾಜಿ ಇದ್ದಾರೆ. ಅವರು ಇದು ಎ ಪಿ ಜಿ ಅಬ್ದುಲ್ ಕಲಾಂ ಪ್ರೆಸಿಡೆಂಟು ಮತ್ತು ಟ್ರಸ್ಟಿ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್. ಸರ್, ಈಗ ರಾಷನ್ ಹಂಚ್ತಾ ಇದ್ದೀರಾ, ಎಷ್ಟು ಕುಟುಂಬಕ್ಕೆ ಹಂಚ್ತಾ ಇದ್ದೀರಾ ಸರ್? ನಾವು ನಮ್ಮ ಎ ಪಿ ಜಿ ಅಬ್ದುಲ್ ಕಲಾಂ ಚಾರಿಟಬಲ್ ಫೌಂಡೇಟೆಡ್ ಟ್ರಸ್ಟಿಂದ ಸುಮಾರು ವಾರ್ಡ್ಗಳಲ್ಲಿ ನಾನು ಹಂಚ್ತಾ ಇದ್ದೀನಿ. ಈಗ ನಮ್ಮ ಏರಿಯಾದಲ್ಲಿ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆನೂ ನಾವು ಇದು ಒಂದು 500-600 ಜನ ಕಿಟ್ ಕೊಟ್ಟಿದ್ವಿ. ಇವತ್ತು 1,000 ಜನ ಕೊಡಬೇಕಂತ ಯಾವಾಗಿಂದ ಮಾಡ್ತಾ ಇದ್ದೀವಿ? ಇದು ನಾವು ಲಾಕ್ಡೌನ್ ಆಯ್ತಲ್ಲ ಅವಾಗಿಂದ ಮಾಡ್ತಾ ಇದ್ದೀವಿ. ಮತ್ತೆ ಮಧ್ಯಾಹ್ನ ಸಾಯಂಕಾಲ ಊಟದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಎಲ್ಲರಿಗೂ. ಅದ್ಯಾರು ಕೊಡ್ತಾ ಇದ್ದೀವಿ? ಇಲ್ಲ, ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಮಾಡ್ತಾ ಇದ್ದೀವಿ ನಾವು. ಟ್ರಸ್ಟಿಂದ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಕಡೆ ನಿಮ್ಮ ಟ್ರಸ್ಟ್ ಇದೆ ಸರ್? ಈಗ ಟ್ರಸ್ಟ್ ಬ್ರಾಂಚ್ ಇದೆ, ಮೇನ್ ಬ್ರಾಂಚ್ ಇದೆ ಇರೋದು. ನಮ್ಮ ಬೇರೆ ಬೇರೆ ಕಡೆಯಿಂದ ನಾವು ಟ್ರಸ್ಟಿಗೆ ಇಟ್ಬಿಟ್ಟು ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿಂದಾನೆ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಬೇರೆ ಕಡೆಯಿಂದ? ಇಲ್ಲ, ಊಟದ ವ್ಯವಸ್ಥೆ ಒಂದು ಕಡೆ ಮಾಡಿ ಎಲ್ಲ ಕಡೆ ನಾವು ಪ್ಯಾಕೆಟ್ ಮಾಡ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ದಿಸಿಗೆ ಒಂದು 500 ಒಂದೊಂದು ವಾರ್ಡ್ಗೆ ಕೊಡ್ತಾ ಇದ್ದೀವಿ. ಈಗ ಇದೆಲ್ಲ ಇದು ಟ್ರಸ್ಟಿ ಕಡೆಯಿಂದಾನೆ ಇದು ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಕಡೆ? ಇಲ್ಲ, ಇದು ನನ್ನ ಸ್ವಂತ ದುಡ್ಡಿಂದ. ನಿಮ್ಮ ಸ್ವಂತ ದುಡ್ಡು? ನಾವು ಬಿ ಬಿ ಎಂ ಬಿ ಕಾಂಟ್ರಾಕ್ಟ್ರು, ಅದನ್ನ ನಾವು ಸ್ವಂತ ದುಡ್ಡಿನ ಹಾಕೊಂಡು ಮಾಡ್ತಾ ಇದೀವಿ. ಯಾರು ಇದರಲ್ಲಿ ಸ್ಪಾನ್ಸರ್ ಇಲ್ಲ. ಟ್ರಸ್ಟ್ ಕಡೆಯಿಂದ ಇಲ್ಲ, ನಾವು ಸ್ವಂತ ಮಾಡ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಒಬ್ರು ಇದಾರೆ, ಅವ್ರನ್ನ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಟ್ರಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಇವತ್ತು ಎಷ್ಟು ಕಿಟ್ ಅನಿಸ್ತಾ ಇದ್ದೀರಾ ಸರ್? ಇವತ್ತು ಸುಮಾರು 600 ಕಿಟ್ ಅನಿಸ್ತಾ ಇದ್ದೀವಿ ನಾವು. 600 ಕಿಟ್ ಟ್ರಸ್ಟಿಂದ ನಾವು ಈಗ ಏನಂತಂದ್ರೆ ಬಡವರಿಗೆ ಈ ಸ್ವಿಮ್ ಮಿಷಿನ್ ಇರ್ಬೋದು, ಹೊಲಿಗೆ ಯಂತ್ರಗಳು, ಆಮೇಲೆ ಅವರಿಗೆ ಬೇಕಾದ ಮಕ್ಕಳಿಗೆ ಫೀಸ್ಗಳು, ಬುಕ್ಸ್ಗಳು, ಈ ಥರ ಹಲವಾರು ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ನಾವು ಇದನ್ನು ಜನರಲ್ ಆಗಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವು ಇದನ್ನು ಎಕ್ಸ್ಪೋಸ್ ಮಾಡಿದೀವಿ. ಈ ಏರಿಯಾ ಯಾವುದು ಸರ್? ಇದು ನಮ್ಮ ನಾಯಂಡಳ್ಳಿ ವಾರ್ಡ್, ಗಂಗನಹಳ್ಳಿ ಅಂತೇಳಿ ಗಂಗನಹಳ್ಳಿ ವಾರ್ಡ್. ಇದು ನಾಯಂಡಳ್ಳಿ ವಾರ್ಡ್ ಆ್ಯಕ್ಚುಲಿ. ಇದು 131 ವಾರ್ಡು, ಗೋವಿಂದ ಕ್ಷೇತ್ರ ಸೇರುತ್ತಿದ್ದು. ನಾವು ಇದೆಲ್ಲ ಮಾಡ್ತಾ ಇದ್ದೀವಿ, ಸುಮಾರು ಜನ ಮಾಡ್ತಾ ಇದ್ದೀವಿ. ಅಂದರೆ ಈ ವಾರ್ಡಲ್ಲಿ ಅಂತಲ್ಲ, ಎಲ್ಲ ವಾರ್ಡ್ಗೂ ನಾವು ಬೇಕಾದ್ರೆ ಎಲ್ಲರೂ ಪಾಪ ಬಡವರು ಇದ್ದಾರೆ, ಆಮೇಲೆ ಕೂಲಿ ಕಾರ್ಮಿಕರು ಇದ್ದಾರೆ, ಎಲ್ಲರಿಗೂ ನಾವು ಊಟದ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ, ತೊಗೊಂಡು ಹಂಚ್ತಾ ಇದ್ದೀವಿ. ಈಗ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ, ಸುಮಾರು ಜನಕ್ಕೆ ನಾವು ಕಿಟ್ ಕೊಡ್ತಾ ಇದ್ದೀವಿ. ಇಲ್ಲೇನು ಗೊತ್ತಾ, ವೀಲ್ ಮುಸ್ಲಿಮ್ಸು, ಇವರು ಹಿಂದೂಸು, ಆ ಥರ ಭೇದ ಭಾವ ಇಲ್ಲ. ಎಲ್ಲರೂ ಎಲ್ಲರೂ ನಮ್ಗೆ ಒಂದೇ, ಎಲ್ಲರಿಗೂ ನಾವು ನೀವು ನೋಡ್ತಾ ಇದ್ದಂಗೆ ಎಲ್ಲರಿಗೂ ಒಂದೇ ಸಮಾನಾಗಿ ನಾವು ಕಿಟ್ಗಳು ಅನಿಸ್ತಾ ಇದ್ದೀವಿ ನಾವು. ಅದೇ, ಇದರಲ್ಲಿ ಏನು ಭೇದ ಭಾವ ಇಲ್ಲ? ಅಲ್ಲ, ಯಾವುದಾದ್ರು ಭೇದ ಭಾವ ಇಲ್ಲ. ಬರೀ ಮುಸ್ಲಿಮ್ಗೆ ಬರೀ ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲರೂ ಕೊಡ್ತಾ ಇದ್ದೀವಿ. ನೋಡಿ, ಕ್ರಿಶ್ಚಿಯನ್ ಕೊಡ್ತಾ ಇದ್ದೀವಿ, ಹಿಂದೂಸ್ ಕೊಡ್ತಾ ಇದ್ದೀವಿ, ಮುಸ್ಲಿಮ್ಸ್ ಕೊಡ್ತಾ ಇದ್ದೀವಿ, ಎಲ್ಲರೂ ಕೊಡ್ತಾ ಇದ್ದೀವಿ, ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಈಗ ಲಾಕ್ಡೌನ್ ಕೂಡ ಎಕ್ಸ್ಟೆಂಡ್ ಆಗಿದೆ, ಅದ್ರ ಬಗ್ಗೆ ನೀವು ಈಗ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿದೆಯಲ್ಲ, ಈಗ ನೀವು ತಿರ್ಗಾ ಏನಾದರೂ ಕಿಟ್ಟುದು ಇಲ್ಲ? ಅದನ್ನು ನಾವು ಮುಂದುವರಿಸ್ತೀವಿ. ನಾವು ಇದಕ್ಕೆ ಇದ್ರ ಮುಂದೆ ಮುಂದುವರಿಸ್ತೀವಿ. ನಾವು ಕಿಟ್ಟೆಲ್ಲ ಕೊಡೋದ್ರೆ ಯಾವಾಗಲೂ ಮಾಡ್ತಾ ಇರ್ತೀವಿ. ಮತ್ತು ನಮ್ಮ ಈ ಎ ಪಿ ಜೆ ಅಬ್ದುಲ್ ಕಲಾಂ ಚಾರಿಟಬಲ್ ಫೌಂಡೇಶನ್ ಟ್ರಸ್ಟಿಂದ ನಿರಂತರವಾಗಿ ಇದನ್ನು ಸೇವೆ ನಾವು ಮುಂದುವರಿಸ್ತಾ ಇದ್ದೀವಿ. ನಾವೆಲ್ಲ ಇರೋವರೆಗೂ ಲಾಕ್ಡೌನ್ ಇರಲಿ ಇಲ್ಲದೆ ಹೋಗಲಿ ಜನರ ಸೇವೆ ನಾವು ಮಾಡ್ತಾ ಇರ್ತೀವಿ ನಾವೆಲ್ಲ. ನೋಡಿದ್ರ ವೀಕ್ಷಕರೇ, ಆರ್ ಅಬ್ದುಲ್ಲಾಜಿ ರಾಷನ್ ವಿಸ್ತರಣೆ ಮಾಡ್ತಾ ಇದ್ದಾರೆ. ಇದು ಲಾಕ್ಡೌನ್ ಯಾವಾಗಿಂದ ಶುರುವಾಗಿದೆ ಆವಾಗಲಿಂದನೂ ಮಾಡ್ತಾ ಇದ್ದಾರೆ ಅವರು. ದೇವರು ಅವ್ರಿಗೆ ಚೆನ್ನಾಗಿ ಮಡಗಲಿ, ನಾವು ಬಯಸ್ತೀವಿ. ಆಪ್ಕಿ ಆವಾಸ್ ಟೀಮ್ ಕಡೆಯಿಂದನೂ ನಾವು ಬಯಸ್ತೀವಿ. ನೀವು ನೋಡ್ತಾ ಇದ್ದೀರ ಆಪ್ಕಿ ಆವಾಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.